ಬಾಗಿಲೇ ತೆಗೆಯಕ್ಕೆ ಆಗ್ತಿರಾ ಜೊತೆ ಸರ್? ನಮಸ್ಕಾರ ಸರ್. ಬಾಗಿಲೇ ತೆಗೆಯಕ್ಕೆ ಆಗ್ತಿರಾ ಸರ್? ಬಾಗಿಲು ತೆಗೆಯೋಕ್ಕೆ ಆಗೋಲ್ಲ, ಬೀಗ ಹಾಕಿಟ್ಟಿದ್ದೀನಿ. ಬೀಗ ಯಾಕೆ ಸರ್? ನೋಡು, ಇದಕ್ಕೋಸ್ಕರ. ಸಾರ್, ಇದು ಹಳೆ ಪಬ್ಲಿಸಿಟಿ, ಈಗ ಇದ್ರ ರೇಟ್ ಚೇಂಜ್ ಆಗಿದೆಯಲ್ಲ. ಹೌದಾ? ಹೌದು. ಇವರಿಬ್ರು ಟೈಗರ್ ನಾಗಪ್ಪನ ಹತ್ರ ಸಿಕ್ಕಾಕೊಂಡಿದ್ದಾಗ ಅವನು ಇವಳ ರೇಟ್ ನ 2 ಲಕ್ಷ ರೂಪಾಯಿ ಏರಿಸಿಟ್ಟಿದ್ದಾನೆ. ಅವ್ರ ಮಾವನಿಗೆ ಫೋನ್ ಮಾಡಿದ್ದಕ್ಕೆ ಹೆಣವಾಗಾದ್ರೂ ತಂದು ಕೊಡಿ, 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ದಡ್ಡ ನನ್ನ ಮಗ ಟೈಗರ್ ನಾಗಪ್ಪ, ವ್ಯವಹಾರ ಜ್ಞಾನವಿಲ್ಲದೆ ಇತ್ತು. ಅವನ ಹತ್ರ ಇದ್ದಾಗ ತಾನೇ 2 ಲಕ್ಷ. ಈಗ ಇವರು ನಮ್ಮ ಹತ್ರ ಇದಾರಲ್ಲ, 3 ಲಕ್ಷ. ಒಟ್ಟು ಅವನು ಹೇಳಿದ 2 ಲಕ್ಷ, ನಾನು ಹೇಳಿದ 3 ಲಕ್ಷ. 5 ಲಕ್ಷ ಸಮೇತ ಟೈಗರ್ ನಾಗಪ್ಪನಿಗೆ ಹೇಳಿ ಆ ಪಾತ್ರೆ ಸಮೇತ ಬರಮಾಡು, ಇವರನ್ನ ಅವ್ರಿಗೆ ಕೊಟ್ಟು ಬಿಡೋಣ. ಸಾಕಿನ ಮಾವನೇ ನನಗ್ ಮೋಸ ಮಾಡಿದ್ರು, ದೇವರೂಪದಲ್ಲಿ ಬಂದು ನನಗ್ ಸಹಾಯ ಮಾಡ್ತೀರಿ ಅನ್ಕೊಂಡೆ. ಆದ್ರೆ ನೀವೇ ನಂಬಿಸಿ ಕತ್ಕೊಯ್ತಿದ್ದೀರಲ್ಲ ಸರ್. ನೋಡಮ್ಮ, ವಿಶ್ವಾಸ ಬೇರೆ, ವ್ಯವಹಾರನೇ ಬೇರೆ. ಸರ್, ಸರ್, ನನ್ನ ಮಾತು ಕೇಳಿ ಸರ್. ಇನ್ನೆಷ್ಟು ಹೋಗಿದ್ರು ಇಲ್ಲಿ ಯಾರಿಗೂ ಕೇಳಲ್ಲ. ಸರ್, ಸರ್, ನನ್ನ ಮಾತು ಕೇಳಿ ಸರ್. ಕುದಿ ಎಣ್ಣೆಯಿಂದ ತಪ್ಪಿಸ್ಕೊಂಡು ಉರಿಯ ಬೆಂಕಿಯಲ್ಲಿ ಬಿದ್ಬಿಟ್ವಲ್ಲ, ಏನ್ ಮಾಡೋದೀಗ, ಏನ್ ಮಾಡೋದು? ಈ ಆನಂದ ಅವ್ರಿಗೂ ನಿನ್ಗೇನು ಆಗಲ್ಲ, ಹೇಗಾದ್ರೂ ಮಾಡಿ ನಾವಿಲ್ಲ ತಪ್ಪಿಸ್ಕೊಂಡು ಹೋಗೇ ಹೋಗೋಣ. ಧೈರ್ಯವಾಗಿ. ನೀನೇನ ಟೈಗರ್ ನಾಗಪ್ಪ? ಎದೆ ಮೇಲೆ ದೊಡ್ಡದಾಗಿ ಟೈಗರ್ ಹಾಕೊಂಡಿದ್ಯಾ? ಹೌದು. ಈ ಜ್ಯೋತಿ ಅನ್ನೋ ಹುಡುಗಿಗೆ ಹಾವು ಬಿಟ್ಟು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ನೀವೇನಾ? ಆ ವಿಚಾರ ನಿನಗೆ ಗೊತ್ತಾಗ್ಬಿಟ್ಟಿದ್ಯಾ? ಎಲ್ಲ ವಿಚಾರನು ಗೊತ್ತಾಗ್ಬಿಟ್ಟಿದೆ. ಈಗ ಆ ಹುಡುಗಿ ಬೇಕಾ? 2 ಲಕ್ಷ ರೂಪಾಯಿ ಸಿಗ್ತಿದೆ ಆ ಹುಡುಗಿನ ಇಟ್ಕೊಟ್ರೆ. ಎಲ್ಲಿದ್ದಾನೆ ಹೇಳು, ನಿನಗೂ ಏನಾರು ಕೊಡ್ತೀನಿ. ಬಾ, ಆ ದಿಬ್ಬದ ಮೇಲೆ ಬಂಗ್ಲಾ ಇದೆಯಲ್ಲ, ಅಲ್ಲಿ ಹುಡುಗಿ ಇದ್ದಾಳೆ. ಆದ್ರೆ ಒಂದು ಕಂಡೀಷನ್. ನಿಂದು ಒಂದು ಕಂಡೀಷನ್? ಏನಿಲ್ಲ, ನನಗೊಂದು 3 ಲಕ್ಷ ರೂಪಾಯಿ ಕೊಟ್ರೆ ಆ ಹುಡುಗಿನ ನಮ್ ದಣಿಗಳು ನಿಮಗೆ ಕೊಡ್ತಾರೆ. ಅವನೇ ನನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದಪ್ಪ. ನೋಡು, ನಿಂದು 2 ಲಕ್ಷ ರೂಪಾಯಿ ನೀನ್ ತಗೊಂಡ್ಬಿಡು, ಆದ್ರೆ ನನಗ್ 3 ಲಕ್ಷ ರೂಪಾಯಿ ಕೊಡಿಸ್ಬಿಡು. ನೀನ್ ಹೋಗಿ ಅವನ ಹತ್ರ 5 ಲಕ್ಷ ರೂಪಾಯಿ ಕೇಳು, ಅವನು ಖಂಡಿತ ಕೊಟ್ಟೆ ಕೊಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಹುಡುಗಿ ಬೇಕಾದಷ್ಟು ಲಕ್ಷಕ್ಕೆ ಬೆಲೆ ಬಾಳ್ತಾ ಇದ್ದಾಳೆ. ಈ ನರೇಂದ್ರ ಯಾರಿಗೂ ಮೋಸ ಮಾಡೋದಿಲ್ಲ. ನಾಗಪ್ಪ ಬಾ. ಯಾರು? ಶೇಖರ ಸ್ವಾಮಿನ? ಏನಾಗಪ್ಪ? ಅಪ್ಪಣ್ಣಿ, ನನ್ಗೀಗ್ ಗೊತ್ತಾಯ್ತು ಆ ಹುಡುಗಿ ತಲೆಗೆ ಯಾಕೆ 2 ಲಕ್ಷ ರೂಪಾಯಿ ಬೆಲೆ ಕಟ್ಟಿದೀಯಾ ಅಂತ. ಆ ಹುಡುಗಿ ಸತ್ರೆ ಆಸ್ತಿ ಎಲ್ಲ ನಿಂದೆ ಆಗತ್ತೆ, 1 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಅಂತಲ್ವಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ಅವ್ರು ಬದುಕಿದಾರಾ, ಹೆಣವಾಗಿದಾರಾ, ಅಷ್ಟು ಹೇಳು ನನಗೆ ಸಾಕು. ಆ ಹುಡುಗಿ ಬದುಕು ಇಲ್ಲ, ಹೆಣವಾಗೂ ಇಲ್ಲ, ನನ್ ತಾವು ಇಲ್ಲ. ಅಂದ್ರೆ? ಅಂದ್ರೆ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ. 5 ಲಕ್ಷ ರೂಪಾಯಿ? ಓ, ಅವ್ರು ನಿನ್ನ ಹತ್ರ ಇಲ್ಲ, ಬದುಕು ಇಲ್ಲ, ಹೆಣವಾಗೂ ಇಲ್ಲ, 5 ಲಕ್ಷ ರೂಪಾಯಿ ಯಾಕೆ? ಹೇಳತ್ತೆ ಕೇಳ್ರಿ. ಈಗ ಆ ಹುಡುಗಿ ನಮ್ ತಾವಲಿಂದ ಬೇರೆ ದೊಡ್ಡ ಹುಡುಗಿ ತಾವು ಸಿಕ್ಕಾಕೊಂಡ್ಬಿಟ್ಟವಳೆ, ಅವನಿಂದ ಬಿಡಿಸ್ಕೊಂಡ್ಬರ್ಬೇಕು ಅಂದ್ರೆ ಅವನಿಗೆ 3 ಲಕ್ಷ ಕೊಡಬೇಕು. ಅವನಿಗೆ ಕೊಡೋ 3 ಲಕ್ಷ, ನನಗ್ ಕೊಡ್ತೀನಿ ಇದ್ದಿದ್ದು 2 ಲಕ್ಷ. 3 × 2 ಎಷ್ಟು? 5 ಲಕ್ಷ ಅಲ್ವಾ? ಬೇಗ ತಕೊಂಬಂದ್ಬಿಡಿ. ಸರಿ, ಎಲ್ಲಿಂದ ಮಾತಾಡ್ತಿದ್ಯಾ? ನೀರ್ಮಾರ್ಗ. ನೀರ್ಮಾರ್ಗ ಅಂದ್ರೆ ಎಲ್ಲಿ? ಯಾವನಿವನು ನೀರ್ಮಾರ್ಗಕ್ಕೆ ಬಂದ್ಬಿಟ್ಟಿದ್ದೇನೆ. ಟಿ ಅಂಗಿ ಟೈಗರ್ ನಾಗಪ್ಪನ ಹೋಟ್ಲು ಯಾವುದು ಅಂತ ಕೇಳು, ಬಹಳ ಫೇಮಸ್ಸು. ಅಲ್ಲಿ ಬಂದ್ಬಿಡಿ, ಕಾದಿರ್ತೀನಿ. 5 ಲಕ್ಷ ರೂಪಾಯಿ ತಕೊಂಡು ಮರೆಯಾಡಿ. ಸರಿ, ನೀನ್ ಅಲ್ಲಿರು, 5 ಲಕ್ಷ ರೂಪಾಯಿ ತಗೊಂಡ್ಬರ್ತೀನಿ. ಇದೇನ್ರಿ, ಈಗ 5 ಲಕ್ಷ ರೂಪಾಯಿ ತಗೊಂಡು ಕೊಡ್ತೀರಾ? ನೋಡು, 5 ಲಕ್ಷ ರೂಪಾಯಿ ಅಂತ ನಾವ್ ಯೋಚನೆ ಮಾಡ್ತಾ ಕೂತ್ರೆ ನಮ್ ಬಣ್ಣ ಎಲ್ಲ ಬಯಲಾಗುತ್ತೆ. ನಡಿ. ಏನಪ್ಪ, 50,000 ದಿಂದ 5 ಲಕ್ಷ ರೂಪಾಯಿ ಗಂಟ ಏರ್ಬಿಡ್ತಲ್ಲ ನಮ್ ಬಿಸ್ನೆಸ್, ಒಳ್ಳೆ ಲಾಟ್ರಿ ಟಿಕೆಟ್ ಏರ್ದಂಗೆ. ಎಷ್ಟೇ ಆಗ್ಲಿ, ರಿಟೈರ್ ರೌಡಿ ಅಲ್ವಾ? ರೌಡಿಗಳಿಗೆ ಯಾವಾಗಿದ್ರು ಯಾವ ಕಾಲದಲ್ಲಾದ್ರೂ ಬೆಲೆನೆ ಸಿಗಾಕಾಲ ತನಕ.